ಕರುತ್ತಲು ವೀಕ್ಷಕರಾದ ಲಕ್ಷ್ಮೀಕಾಂತ ಅವರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭ ಆಗ್ತದೆ. ಈ ದಿನ ನಮಗೆಲ್ಲರಿಗೂ ವಂದಿಸುತ್ತಾ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಮಟ್ಟದ ಸರ್ಕಾರಿ ಇಲಾಖೆಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಮಹೋತ್ಸವದ ಅಂಗವಾಗಿ ನಾಗರಿಕರ ಸಬಲೀಕರಣ ಸಮಾರೋಪ ಸಮಾರಂಭವನ್ನು ಕಾನೂನು ಅರಿವು ನೆರವು ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಜಿಲ್ಲಾ ಕಾನೂನು ಸೇವಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನ್ಯಾಯಾಂಗ ಇಲಾಖೆ ನೌಕರರಾದ ಮಹೇಶ್ ಎಚ್ ಜಿ ಅವರಿಂದ. ಶಾಂತಿ. ಗ್ರಾಮ ಪಂಚಾಯತಿ ಅಂದ್ರೆ ರಾಜರ ಕಾಲಗಳಲ್ಲಿ ಊರಿನ ಗೌಡರು ಮತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಳ್ಳಿಗಳಲ್ಲೇ ರಾಜಿ ಮಾಡಿ ಪ್ರಕರಣಗಳನ್ನ ಇತ್ಯರ್ಥಪಡಿಸುತ್ತೆ. ಯಾವ ಕುಟುಂಬದಲ್ಲಿ ಒಬ್ಬ ತಂದೆ ತಾಯಿ ಅಥವಾ ಹಿರಿಯರನ್ನ ನಾವು ಅನಾದರಣೆ ಮಾಡಿ ವೃದ್ಧಾಶ್ರಮಗಳಿಗೆ ಬಿಟ್ಟಿರ್ತಕ್ಕಂತ ನೋಡಿರ್ತೀವಿ, ಅಥವಾ ಎಲ್ಲ ಕರ್ಕೊಂಡೋಗಿ ಎಲ್ಲ ಬೀದಿ ಬದಿನಲ್ಲಿ ತಂದೆ ತಾಯಿಗಳನ್ನ ಬಿಟ್ಟು ಬಂದಿರತಕ್ಕಂತ ಪ್ರಕರಣಗಳನ್ನ ನಾವು ಟಿವಿನಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಲೇ ಇರ್ತೀವಿ. ಹಾಗಾದ್ರೆ ವಯಸ್ಸಾದವ್ರಿಗೆ ಏನು, ಅವ್ರಿಗೇನು ರಕ್ಷಣೆ ಇಲ್ವಾ ಅಂತಕ್ಕಂಥದ್ದು ಒಂದು ಕಂಡು ಬರ್ತದೆ. ಆಸ್ತಿ ಇರ್ತದೆ, ತಂದೆ ತಾಯಿ ಹೆಸರಲ್ಲಿ ಆಸ್ತಿ ಇರ್ತದೆ. ಮಕ್ಕಳ ಮೇಲೆ ಏನೋ ಪ್ರೀತಿಗೆ ಆಸ್ತಿನೆಲ್ಲ ವಿಭಾಗ ಮಾಡಿ ಕೊಟ್ಬಿಡ್ತಾರೆ ಮಕ್ಕಳಿಗೆ. ಮಕ್ಕಳಿಗೆ ವಿಭಾಗ ಮಾಡಿ ಆಸ್ತಿ ಕೊಡ್ತಿದಂಗೆ ಅಪ್ಪ ಅಮ್ಮಗೆ ಏನು ಅವರ ಹೆಸರಲ್ಲಿ ಏನು ಆಸ್ತಿ ಇರೋದಿಲ್ಲ. ಅವ್ರು ಯಾಕೆ ಅವ್ರನ್ನ ಯಾಕೆ ನಾವು ಸಾಕ್ಬೇಕು ಅಂತೇಳಿ ಒಬ್ಬ ಮಗ ಹೇಳ್ತಾನೆ, ಇನ್ನೊಬ್ಬ ಮಗ ನೀನ್ ಸಾಕು ಅಂತ ಅವನು ಹೇಳ್ತಾನೆ. ಕೊನೆಗೆ ಏನಾಗ್ತದೆ ಅಂದ್ರೆ ಅಪ್ಪ ಅಮ್ಮ ಹಂಚ್ಕೊಳ್ಳೋ ಸ್ಥಿತಿಗೆ ಹೋಗ್ತೀವಿ ಸಮಟೈಮ್ಸ್. ಅದು ಒಂದು ಸ್ವಲ್ಪ ಇದ್ದಿದ್ರಲ್ಲಿ ಪರವಾಗಿಲ್ಲ, ಅದಕ್ಕಿಂತ ಮುಂದಿನ ಅಂತ ಅಂತಂದ್ರೆ ಅಪ್ಪ ಅಮ್ಮನ ಇಬ್ಬರು ತಗೊಂಡೋಗಿ ಎಲ್ಲಾದ್ರೂ ಹೊರಗಡೆ ಬಿಟ್ಬಿಟ್ಟು ಬರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಒಂದು ಕಾನೂನು ಇದೆ, ಅಸಿಸ್ಟೆಂಟ್ ಕಮಿಷನರ್ ಅವರು ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ, ಒಂದು ಕಮಿಟಿ ಇದೆ. ಯಾವ ತಂದೆ ತಾಯಿಯನ್ನ ಜಮೀನು ಎಲ್ಲ ಪಡ್ಕೊಂಡು ಅನಾದರಣೆ ಮಾಡಿದರೆ ಅಂತಹ ತಂದೆ ತಾಯಿಗಳು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಹೋಗಿ ಒಂದು ಅರ್ಜಿಯನ್ನು ಕೊಟ್ಟರೆ ಏನು ಆಸ್ತಿಯನ್ನು ಮಕ್ಕಳಿಗೆ ಮಾಡಿಕೊಟ್ಟಿರ್ತಾರೆ ಅದನ್ನು ತಂದೆ ತಾಯಿ ಹೆಸರಿಗೆ ಪುನಃ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಆ ಜಮೀನು ಆಸ್ತಿಯನ್ನು ಪುನಃ ಅವರ ಆಸ್ತಿಯ ಹಕ್ಕುಗಳನ್ನು ತಂದೆ ತಾಯಿಗೆ ತಂದೆ ಹೆಸರಿನಲ್ಲಿ ಅಥವಾ ತಾಯಿ ಹೆಸರಿನಿಂದ ಅವರಿಗೆ ಮತ್ತೆ ರೀಟ್ರಾನ್ಸ್ಫರ್ ಮಾಡಿ ಅವರಿಗೆ ಚೆನ್ನಾಗಿ ನೋಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು, ಒಂದು ಜೀವನಾಂಶದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಆ ಕಾನೂನಿನ ಅಡಿಯಲ್ಲಿ ಇದೆ. ಇದರಿಂದ ವಯಸ್ಸಾದಂತಹ ಕಾಲದಲ್ಲಿ ಕಾನೂನಿನ ಅರಿವು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಯಾಕೆ ಕಾರಣ ಆಗ್ತದೆ ಅಂತಂದ್ರೆ ಕಾನೂನಿನ ಜ್ಞಾನ ಇರೋದಿಲ್ಲ. ನಮ್ಗೆ ಇರ್ತಕ್ಕಂಥ ಆಸ್ತಿ ಏನೋ ಮಕ್ಕಳು ಮಾಡಿದ್ರೆ ಮಕ್ಕಳು ತಾನೇ ಅವ್ರ ಹೆಸರಲ್ಲಿ ಇದ್ರೆ ನಮ್ಮ ಹೆಸರಲ್ಲಿ ಇದ್ರೇನು ಅಂತೇಳಿ ನಾವು ಮಾಡಿಬಿಡ್ತೀವಿ, ಗೊತ್ತಿರೋದಿಲ್ಲ. ಬಟ್ ಆದ್ಮೇಲೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಯಾರಿಗೂ ಗೊತ್ತಿರೋದಿಲ್ಲ. ಆಸ್ತಿ ಎಲ್ಲ ಬಂದ್ಮೇಲೆ ಏನಕ್ಕೆ ನನ್ನ ಹತ್ರ ಏನಾದರೂ ಒಂದು ಇವತ್ತು ನನ್ನಿಂದ ಸಹಾಯ ಆಗ್ತದೆ ಅಂದ್ರೆ ಮಾತ್ರ ಇವತ್ತು ನನಗೆ ಒಂದು ಬೆಲೆ ಇರ್ತದೆ, ಬಿಟ್ಟರೆ ನನ್ನಿಂದ ಯಾವ ಸಹಾಯ ಆಗೋದಿಲ್ಲ ಅಂತ ಕಂಡು ಬಂದಾಗ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ ಇರ್ತದೆ. ಈ ಕಳೆದ 15 ದಿನದಲ್ಲಿ ನಾವು ಮೈಸೂರಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಕಣ್ಣ ಅರಿವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರ ಒಂದು ಕನ್ಕ್ಲೂಡಿಂಗ್ ಸೆಷನ್ ಸಮಾರೋಪ ಸಮಾರಂಭ ಇಲ್ಲಿ ತಮ್ಮ ಜೊತೆ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಕಾನೂನಿನ ಬಗ್ಗೆ ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮ 1987 ಅಂತೇಳಿ, ಇದರ ಮುಖ್ಯ ಉದ್ದೇಶ ಯಾವುದೇ ಒಬ್ಬ ವ್ಯಕ್ತಿ ತಾನು ನ್ಯಾಯಾಲಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ನಾನು ದುರ್ಬಲನಿದ್ದೇನೆ, ನಾನು ಹೇಗೆ ಕಾನೂನನ್ನ ನ್ಯಾಯ ಪಡ್ಕೊಳ್ಳೋದನ್ನೋ ಒಂದು
ಆತನಿಗೆ ಕಣ್ಣ ಸಹಾಯ ಮತ್ತು ಸಲಹೆಯನ್ನ ಉಚಿತವಾಗಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ 1987 ಕಣ್ಣ ಸೇವೆಗಳ ಪ್ರಾಧಿಕಾರ ಅಧಿನಿಯಮ 1987 ಅಂತ ಹೇಳಿ ಜಾರಿಗೆ ತರಲಾಯಿತು. ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸೋದು. ಈ ರೀತಿಯ ಸಭೆ ಸಮಾರಂಭಗಳನ್ನ ಮಾಡಿ ಒಂದೊಂದು ಕಾನೂನಿನ ಬಗ್ಗೆ, ಯಾಕಂದ್ರೆ ಕಾನೂನು ಅಂದ್ರೆ ಸಾವಿರಾರು ಕಾನೂನುಗಳಿದ್ದಾವೆ, ನನಗೆ ಕಾನೂನಿನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಲಿಕ್ಕೂ ಆಗೋದಿಲ್ಲ. ಆದ್ರೆ ಕಾನೂನಿನ ಬಗ್ಗೆ ನಮ್ಗೆ ಅರಿವು ಇರಬೇಕಾಗತ್ತೆ. ಅದಕ್ಕೋಸ್ಕರ ದೈನಂದಿನ ನಮ್ಮ ಚಟುವಟಿಕೆಗಳಿಗೆ ಬೇಕಾಗುವಂತಹ ಕಾನೂನುಗಳ ಬಗ್ಗೆ ಅರಿವನ್ನ ಮೂಡಿಸೋದು ನಾವು ಉಚಿತವಾಗಿ ಮಾಡ್ತೀವಿ. ಅದೇ ರೀತಿ ಕಾನೂನಿನ ನೆರವನ್ನು ಕೊಡುವಂಥದ್ದು ಮಾಡ್ತೇವೆ. ಕಾನೂನಿನ ನೆರವು ಅಂತ ಹೇಳಿದ್ರೆ ಕೇವಲ ಈ ರೀತಿಯ ಒಂದು ಕೌನ್ಸಿಲಿಂಗ್ ಮಾಡೋದಷ್ಟೇ ಅಲ್ಲ, ವಕೀಲರನ್ನಿಟ್ಟು ಕೋರ್ಟ್ನಲ್ಲಿ ಕೇಸ್ನಲ್ಲಿ ನಡೆಸುವಂಥದ್ದು ನಾವು ಮಾಡ್ತೇವೆ. ತಮಗೆ ಒಂದು ಎರಡು ಉದಾಹರಣೆಯನ್ನು ಕೊಡ್ತೇನೆ. ಮೊನ್ನೆ ಒಂದು ನಮ್ಮ ಆಫೀಸ್ನಲ್ಲಿ ಆದಂತಹ ಉದಾಹರಣೆ, ನಮ್ಮ ಆಫೀಸ್ಗೆ ಒಬ್ಳು ಅಜ್ಜಿ ಬಂದು ಒಂದು 80-85 ವರ್ಷ ವಯಸ್ಸಾಗಿದೆ. ಆಕೆ ಮೈಸೂರು ನಗರದ ಪ್ರಮುಖ ಒಂದು ಬೀದಿಯಲ್ಲಿ ಆಕೆ ಒಂದು ಪ್ರಾಪರ್ಟಿಯನ್ನ ತಗೊಂಡಿದ್ದಾಳೆ. ಅಂದ್ರೆ ಮೊದ್ಲೇ ಅವ್ರ ತಂದೆಯಿಂದನೇ ಆಕೆಗೆ ಬಂದಿದ್ದು. ಅದನ್ನ ಪಕ್ಕದ ಸೈಟ್ನವನು ಅಡಿಯಲ್ಲಿ ಈ ನಾಗರಿಕರ ಸಬಲೀಕರಣ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪ್ಯಾನೆಲ್ ವಕೀಲರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಮೊನ್ನೆ 1ನೇ ತಾರೀಕಿನಿಂದ ಇಂದಿನವರೆಗೂ ನಮ್ಮ ಪ್ಯಾನೆಲ್ ವಕೀಲರು, ವಕೀಲರ ಸಂಘದವರು, ತಹಶೀಲ್ದಾರ್, ಕಾರ್ಯನಿರ್ವಹಣಾಧಿಕಾರಿಗಳು, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು, ಆರೋಗ್ಯ ಇಲಾಖೆಯವರು, ಎಲ್ಲ ಪಿಡಿಒಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪೊಲೀಸ್ ಇಲಾಖೆಯವರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಪಿಎಲ್ವಿಗಳು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ಯಶಸ್ವಿಯಾಗಿ ನೆರವೇರುವಂತೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಹಾಗೂ ಮುಖ್ಯವಾಗಿ ಹೊರಳವಾಡಿ ಗ್ರಾಮಸ್ಥರಿಗೂ ನಮ್ಮ ಧನ್ಯವಾದಗಳು. ಯಾಕೆಂದ್ರೆ ನಿನ್ನೆ ಇಲ್ಲಿ ಬಂದಾಗುವಾಗ ಗ್ರಾಮಸ್ಥರು ಇಲ್ಲಿ ಸೇರಿದಿರಿ, ಇವತ್ತು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನೆರವೇರಿದಕ್ಕೆ ನೀವೇ ಕಾರಣ. ನಿಮಗೆ ನಮ್ಮ ವಂದನೆಗಳು. ಹಾಗೂ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ನನ್ನ ವಂದನೆಗಳು.